ನಮಸ್ಕಾರ ಆತ್ಮೀಯರೇ. ಹೊನ್ನವಳ್ಳಿ ಕೃಷ್ಣ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಸಾಮಾನ್ಯ ಕಲೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅಳಿಸಲಾಗದ ಚಾಪು ಮೂಡಿಸಿದ ಕಲಾವಿದರಲ್ಲಿ ನಟ ಹೊನ್ನಾಳಿ ಕೃಷ್ಣ ಕೂಡ ಒಬ್ಬರು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿನ ಕಾಲದ ಯಶ ಜೊತೆಗೂ ನಟಿಸಿದ ಕೀರ್ತಿ ಈ ಹೊನ್ನವಳ್ಳಿ ಕೃಷ್ಣ ಅವರದ್ದು. ಕಾಮಿಡಿ ಮೂಲಕವೇ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಕಟ್ಟಿಕೊಂಡ ನಟ ಇವರು. ಆತ್ಮೀಯರೇ, ಇವತ್ತು ಹೊನ್ನವಳ್ಳಿ ಕೃಷ್ಣ ಸಿನಿಮಾ ರಂಗದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರಂತೆ. ಈ ಬಗ್ಗೆ ಸ್ವತಃ ಹೊನ್ನವಳ್ಳಿ ಕೃಷ್ಣ ಅವರೇ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಹೊನ್ನವಳ್ಳಿ ಕೃಷ್ಣ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ಗೆ ಒಂಥರ ಮಮಕಾರ. ಆಗ ತಾನೇ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದ ಹೊಸ ಪ್ರತಿಭೆ ಬೇರೆ. ಸಿನಿಮಾ ರಂಗದಲ್ಲಿ ಅವಕಾಶ ಗೆತ್ತಿಸಿಕೊಳ್ಳೋದು ಅಂದ್ರೆ ತಮಾಷೆ ಮಾತಲ್ಲ. ಹೀಗಾಗಿ ಅಣ್ಣವರೇ ಕರೆದು ಅವಕಾಶ ನೀಡಿದ್ರಂತೆ. ಹಲವು ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಶಿಫಾರಸು ಮಾಡಿದ್ರಂತೆ. ಅಣ್ಣ ಅವರು ಹೇಳಿದ ಮೇಲೆ ಇಲ್ಲ ಅನ್ನೋದುಂಟೆ. ಅಣ್ಣವರ ಮಾತಿನಿಂದ ಸಿಕ್ಕ ಪಾತ್ರದಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡಿದ ಹೊನ್ನವಳ್ಳಿ ಕೃಷ್ಣ ಇವತ್ತು ನೂರಾರು ಸಿನಿಮಾ ಮಾಡಿದ್ರು. ಆದ್ರೆ ಮಗನನ್ನ ಒಂದು ಸ್ಥಾನಕ್ಕೆ ತರಲು ಆಗ್ಲಿಲ್ವಲ್ಲ ಅನ್ನೋ ನೋವು ಇವತ್ತಿಗೂ ಅವರನ್ನ ಕಾಡ್ತಾ ಇದೆ. ಕನ್ನಡ ಸಿನಿಮಾ ರಂಗದಲ್ಲಿ ಅಪ್ಪನಿಗೆ ದೊಡ್ಡ ಹೆಸರಿದ್ರು ಮಗ ಮಾತ್ರ ಬಣ್ಣದ ಲೋಕದಲ್ಲಿ ಮಿಂಚೋದಿಕ್ಕಾಗಲಿಲ್ಲ. ಈ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಜೀವನದಲ್ಲಿ ಒಂದೇ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅನ್ನೋದು ಕೆಲವರ ಪಾಲಿಗೆ ದೊಡ್ಡ ಆಸೆಯಾಗಿರುತ್ತೆ. ದೊಡ್ಡ ಪರದೆ ಮೇಲೆ ಒಮ್ಮೆ ಕಾಣಿಸಿಕೊಂಡ್ರೆ ಸಾಕು ಅನ್ನೋದು ಎಷ್ಟೋ ಜನರ ಹೆಬ್ಬಯಕೆ. ಆದರೆ ಈ ರೀತಿ ಅದ್ಯಾವುದೇ ಆಸೆ ಇಟ್ಟುಕೊಳ್ಳದೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟ ಹೊನ್ನಾಳಿ ಕೃಷ್ಣ. ಸಿನಿಮಾ ಬಗ್ಗೆ ಗಂಧ ಗಾಳಿಯೂ ಗೊತ್ತಿಲ್ಲದೆ ಬಂದ ಸಾದಾ ಸೀದಾ ವ್ಯಕ್ತಿಯೊಬ್ಬ ಸಾವಿರ ಸಿನಿಮಾಗಳ ಸರದಾರ ಆಗಿದ್ದು ನಿಜಕ್ಕೂ ರೋಚಕ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಿಂದ ಶುರುವಾದ ಸಿನಿಮಾ ಯಾನ ವಿನಯ್ ರಾಜ್ಕುಮಾರ್ ಸಿನಿಮಾದವರೆಗೂ ಮುಂದುವರೆದಿದೆ. ಭೂತಯ್ಯನ ಮಗ ಅಯ್ಯು ಸಿನಿಮಾ ಹೊನ್ನವಳ್ಳಿ ಕೃಷ್ಣ ಅವರ ಪಾಲಿಗೆ 1000ನೇ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರತಿ ಅಭಿನಯದ ನ್ಯಾಯವೇ ದೇವರು ಸಿನಿಮಾವೇ ಇವರ ಪಾಲಿಗೆ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ಅವಕಾಶ ಗೆತ್ತಿಸಿಕೊಂಡಿದ್ದೇ ರೋಚಕ. ಇದರ ಹಿಂದೆಯೂ ದೊಡ್ಡದೊಂದು ಕತೆ ಇದೆ. ಆತ್ಮೀಯರೇ, ಡಾಕ್ಟರ್ ರಾಜ್ಕುಮಾರ್ ಜೊತೆ 45 ವರ್ಷ ಅವಿನಾಭಾವ ಒಡನಾಟ ಹೊಂದಿದ್ದ ಹೊನ್ನಾಳಿ ಕೃಷ್ಣ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿಯವರು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಪಂಚಪ್ರಾಣ. ಒಮ್ಮೆ ಇವರನ್ನ ನೋಡಿದ್ರೆ ಸಾಕು ಅಂತ 1969ರಲ್ಲಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಹಾಗೂ ಹೀಗೂ ಮಾಡಿ ಕಷ್ಟಪಟ್ಟು ರಾಜ್ಕುಮಾರ್ ಮನೆ ಹುಡುಕ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಲೇಬೇಕು ಅಂತ ಹಳ್ಳಿಯಿಂದ ಬಂದಿದ್ದ ಹೊನ್ನವಳ್ಳಿಗೆ ನಿರಾಶೆ ಕಾದಿತ್ತು. ಆಗ ರಾಜ್ ಕುಟುಂಬ ಮದ್ರಾಸ್ಗೆ ಶಿಫ್ಟ್ ಆಗಿದ್ರು. ಇದು ಗೊತ್ತಾಗಿ ಕಪಾಲಿ ಚಿತ್ರ ಮಂದಿರದ ಹತ್ತಿರ ಇರುವ ಶ್ರೀರಾಮ ಪುಸ್ತಕ ಮಳಿಗೆಯಲ್ಲಿ ಆರಾನೆ ಕೊಟ್ಟು ಫಿಲಂ ಡೈರಿಯೊಂದನ್ನ ಕೊಂಡುಕೊಳ್ತಾರೆ. ಆ ಡೈರಿಯಲ್ಲಿ ಎಲ್ಲ ಕನ್ನಡ ಕಲಾವಿದ ಮತ್ತು ಚಿತ್ರರಂಗದವರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಇತ್ತು. ಇದೇ ಡೈರಿ ಅಣ್ಣ ಅವರನ್ನ ಭೇಟಿ ಮಾಡುವುದಕ್ಕೆ ಸಹಾಯ ಮಾಡಿದ್ದು. ಅಣ್ಣ ಅವರನ್ನ ನೋಡ್ಲೇಬೇಕು ಅಂತ ಊರು ಬಿಟ್ಟು ಬಂದಿದ್ದ ಹೊನ್ನವಳ್ಳಿ ಕೃಷ್ಣ ಅದೆಷ್ಟೇ ಕಷ್ಟ ಆದ್ರೂ ಸರಿ ಒಮ್ಮೆ ರಾಜಣ್ಣನನ್ನ ನೋಡ್ಲೇಬೇಕು ಅಂತ ಹಠಕ್ಕೆ ನಿಲ್ತಾರೆ. ಕೆಲಸ ಹೊಡ್ಕೊಂಡು ಮದ್ರಾಸ್ಗೂ ಹೋಗ್ತಾರೆ. ಒಂದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಬೆಳಗ್ಗೆ ಹೋಟೆಲ್ನಲ್ಲಿ ಕೆಲಸ ಮಾಡುವುದು, ಸಂಜೆ ಆಗ್ತಾ ಇದ್ದಂತೆ ಅಣ್ಣವರ ಮನೆ ಎಲ್ಲಿದೆ ಅಂತ ಹುಡುಕೋದು. ಇದೇ ಇವರ ಪಾಲಿಗೆ ನಿತ್ಯದ ಕಾಯಕವಾಗಿತ್ತು. ಹಾಗೂ ಹೀಗೂ ಮಾಡಿ ಅಣ್ಣವರು ಇರೋ ವಿಳಾಸ ಪತ್ತೆ ಮಾಡ್ತಾರೆ. ಆದ್ರೆ ಅಲ್ಲಿ ಭೇಟಿ ಮಾಡೋದಿಕ್ಕಾಗಲ್ಲ. ಮೊದಲು ಅಣ್ಣವರನ್ನ ನೋಡಿದ್ದು ಗೋಲ್ಡನ್ ಸ್ಟುಡಿಯೋದಲ್ಲಿ. ನೋಡಿದ ತಕ್ಷಣ ರಾಜಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ತಾರೆ. ಇದ್ಯಾರಪ್ಪ ಇವರು, ಹಿಂದೆ ಮುಂದೆ ಗೊತ್ತಿಲ್ಲ, ಯಾವತ್ತೂ ನೋಡಿದ ಪರಿಚಯ ಇಲ್ಲ, ಸುಮ್ಮನೆ ಅಳ್ತಿದಾನಲ್ಲ ಅಂತ ಸಮಾಧಾನ ಮಾಡಿ ಯಾರಪ್ಪ ನೀನು ಅಂತ ಕೇಳ್ತಾರೆ. ಅಣ್ಣವರನ್ನ ನೋಡಿದ ಖುಷಿಯಲ್ಲಿ ಮಾತುಗಳೇ ಹೊರಡೋದಿಲ್ಲ. ಎಲ್ಲಿಂದರೆ ನೋಡಿ, ರಾಜ್ ಕುಟುಂಬಕ್ಕೆ ತುಂಬಾ ಆಪ್ತರಾಗಿದ್ದು. ನಾವು ಮೊದಲೇ ಹೇಳಿದಂತೆ ಹೊನ್ನವಳ್ಳಿ ಅಂದ್ರೆ ಅಣ್ಣವರ ಕುಟುಂಬಕ್ಕೆ ತುಂಬಾ ಆಪ್ತರಿದ್ದಂತೆ. ರಾಜ್ಕುಮಾರ್ ಅವರಿಂದ ಶುರುವಾಗಿ ಶಿವಣ್ಣ, ರಾಘಣ್ಣ, ಪುನೀತ್, ಕೊನೆಗೆ ವಿನಯ್ ರಾಜ್ಕುಮಾರ್ ಜೊತೆಗೂ ನಟಿಸಿದ್ದಾರೆ. ಹೀಗೆ ಅಣ್ಣವರ ಕೃಪಾ ಕಟಾಕ್ಷದಿಂದ ಶುರುವಾದ ಸಿನಿಮಾ ಯಾನ ಈಗ ಸಾವಿರದ ಸರದಾರ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ನಟ ಹೊನ್ನವಳ್ಳಿಯವರು ಕೇವಲ ಸಿನಿಮಾ ಮಾತ್ರವಲ್ಲ, ಧಾರಾವಾಹಿಯಲ್ಲೂ ನಟಿಸಿ ಸೈ ಎನಿಸಿಕೊಂಡವರು. ಒಬ್ಬ ನಟ ಚಿತ್ರರಂಗದಲ್ಲಿ ಹೆಚ್ಚೆಂದರೆ 800ರಿಂದ 900 ಸಿನಿಮಾಗಳಲ್ಲಿ ನಟಿಸಬಹುದು. ಕೆಲವರಿಗೆ ದೇವರ ವರದಾನವೋ ಏನೋ, 1000 ಸಿನಿಮಾ ಮಾಡಿದವರು ಇದ್ದಾರೆ. ಅದರಲ್ಲಿ ನಟಿ ಪಂಡರಿಬಾಯಿ ಹಾಗೂ ಹಾಸ್ಯ ನಟ ಹೊನ್ನವಳ್ಳಿ
ಹೊನ್ನವಳ್ಳಿ ಕೃಷ್ಣ ಒಬ್ಬರು. ಆದ್ರೆ ಇವರಿಬ್ಬರಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರೇ ಒಂದು ಕೈ ಮೇಲೆ. ಯಾಕಂದ್ರೆ ಪಂಡರಿಬಾಯಿ ಪಂಚಭಾಷಾ ನಟಿ, ಕನ್ನಡ ತೆಲುಗು ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿದ್ದಾರೆ. ಹೀಗೆ ಮೂರ್ನಾಲ್ಕು ಭಾಷೆಗಳಲ್ಲಿ ನಟಿಸಿರೋ ಕಾರಣದಿಂದ ಸಾವಿರಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದ್ರೆ ಹೊನ್ನವಳ್ಳಿ ಹಾಗಲ್ಲ, ಅಪ್ಪಟ ಕನ್ನಡದ ದೇಸಿ ಕಲಾವಿದ. ಕೇವಲ ಕನ್ನಡದಲ್ಲೇ ಸಾವಿರ ಸಿನಿಮಾಗಳಲ್ಲಿ ನಟನೆ ಮಾಡಿದ ಹೆಗ್ಗಳಿಕೆ ಇವರದ್ದು. ಆತ್ಮೀಯರೇ, ಅಣ್ಣ ಅವರ ಯಾವುದೇ ಸಿನಿಮಾಗಳಿರಲಿ, ಅದರಲ್ಲಿ ಹೊನ್ನವಳ್ಳಿ ಕೃಷ್ಣಗೆ ಸಣ್ಣದೊಂದು ಪಾತ್ರವಾದ್ರೂ ಇದ್ದೇ ಇರ್ತಾ ಇತ್ತು. ಸನಾದಿ ಅಪ್ಪಣ್ಣ, ಶಂಕರ್ ಗುರು, ಚಲಿಸುವ ಮೋಡಗಳು, ದೇವತಾ ಮನುಷ್ಯ, ಪರಶುರಾಮ್, ಜೀವನ ಚೈತ್ರ, ಆಕಸ್ಮಿಕ, ಒಡ ಹುಟ್ಟಿದ, ಹೀಗೆ ಲೆಕ್ಕವಿಲ್ಲದಷ್ಟು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದವರು ಇವರು. ಇನ್ನು ಶಿವರಾಜ್ ಕುಮಾರ್ ಜೊತೆ ಆನಂದ್, ಸಂಯುಕ್ತ, ಮನಮೆಚ್ಚಿದ ಹುಡುಗಿ, ಇನ್ಸ್ಪೆಕ್ಟರ್ ವಿಕ್ರಮ್, ಅದಮರಿ, ಗಾಜನೂರು ಕಂಡು, ಭಜರಂಗಿ ಸಿನಿಮಾಗಳಲ್ಲೂ ಹೊನ್ನವಳ್ಳಿ ನಟಿಸಿದ್ರು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅಂದ್ರೆ ಹೊನ್ನವಳ್ಳಿಗೆ ಜೀವ. ಇವತ್ತು ಪುನೀತ್ ಕರುನಾಡ ರತ್ನ ಆಗಿದ್ದಾರೆ ಅಂದ್ರೆ ಅದರ ಹಿಂದೆ ಹೊನ್ನವಳ್ಳಿಯ ಪಾತ್ರವೂ ಇದೆ. ಪುನೀತ್ ಚಿಕ್ಕವರಿದ್ದಾಗ ತುಂಬಾನೇ ತುಂಟ, ಯಾರೊಬ್ಬರ ಮಾತು ಕೇಳ್ತಾ ಇರ್ಲಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ, ಹೊನ್ನವಳ್ಳಿ ಅಂದ್ರೆ ಪಂಚ ಪ್ರಾಣ. ಪುನೀತ್ ಅವರ ಯಾವುದೇ ಸಿನಿಮಾದ ಶೂಟಿಂಗ್ ಇದ್ರು ಹೊನ್ನವಳ್ಳಿ ಇರಲೇಬೇಕಿತ್ತು. ಮೊದಲು ಪುನೀತ್ ಅವರ ಪಾತ್ರವನ್ನ ಹೊನ್ನವಳ್ಳಿ ಮಾಡಿ ತೋರಿಸಬೇಕಿತ್ತು, ಆಮೇಲೆಯೇ ಪುನೀತ್ ರಾಜ್ಕುಮಾರ್ ಆಕ್ಟಿಂಗ್ ಮಾಡ್ತಾ ಇದ್ರು. ಪುನೀತ್ ಪಾಲಿಗೆ ಅಭಿನಯದ ಗುರು ಹೊನ್ನವಳ್ಳಿ ಅಂದ್ರು ತಪ್ಪಾಗಲ್ಲ. ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ಈ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ರು. ಮಿಗರೇ, ಸಾವಿರಕ್ಕೂ ಹೆಚ್ಚು ಸಿನಿಮಾ ಮಾಡಿರೋ ಹೊನ್ನವಳ್ಳಿಗೆ ಇವತ್ತಿಗೂ ಒಂದು ನೋವು ಕಾಡ್ತಾ ಇದೆ. ಅವರ ಮಗನನ್ನ ತಾವು ಅಂದ್ಕೊಂಡಂತೆ ಬೆಳೆಸೋದಿಕ್ಕೆ ಆಗಲಿಲ್ವಲ್ಲ ಅನ್ನೋದು. ಹೊನ್ನವಳ್ಳಿ ಮಗ ಕೂಡ ಹಾಸ್ಯ ನಟರಾಗಿಯೇ ಬಣ್ಣದ ಬದುಕಿಗೆ ಕಾಲಿಟ್ಟವರು. ಪುನೀತ್ ಅವರ ಅಪ್ಪು ಸಿನಿಮಾದಿಂದ ಹಿಡಿದು ಹಲವು ಸಿನಿಮಾಗಳಲ್ಲಿ ಸೈಡ್ ರೋಲ್ ನಲ್ಲಿ ನಟಿಸಿದ್ರು. ತಂದೆಯಂತೆ ತಾವು ಕೂಡ ದೊಡ್ಡ ಕಾಮಿಡಿಯನ್ ಆಗಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಅದ್ಯಾಕೋ ಲಕ್ ಕೈ ಹಿಡಿಯಲೇ ಇಲ್ಲ. ಮೇಲಿಂದ ಮೇಲೆ ಸಿನಿಮಾ ಮಾಡಿದ್ರು, ಇವರ ಪಾತ್ರ ಮಾತ್ರ ಜನರಿಗೆ ರುಚಿಸಲೇ ಇಲ್ಲ. ಕೊನೆಗೆ ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ರು. ಅಲ್ಲೂ ಅದೇ ಕತೆ, ಯಾವಾಗ ಅವಕಾಶಗಳು ಕಡಿಮೆ ಆದ್ವು ನಿರ್ದೇಶನದತ್ತ ವಾಲಿದ್ರು. ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಅಪ್ಪನಂತಿಲ್ಲದಿದ್ದರೂ ತಕ್ಕ ಮಟ್ಟಿಗೆ ಬಣ್ಣದ ಲೋಕಕ್ಕೆ ಬದುಕು ಪೂರ್ಣಗೊಳಿಸಬೇಕು ಅನ್ನೋದು ನಟ ಹೊನ್ನವಳ್ಳಿ ಕೃಷ್ಣ ಅವರ ಮಗನ ಮಾತು. ಅದೇನೇ ಇರಲಿ, ಹೊನ್ನವಳ್ಳಿ ಕೃಷ್ಣ ಅವರಿಗೆ ಈಗ 73 ವರ್ಷ. ಏನು ಗೊತ್ತಿರದ ಮುಕ್ತ ಹಳ್ಳಿ ಹುಡುಗನೊಬ್ಬ ಇವತ್ತು ಸಾವಿರಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.